ಗುಲ್ಟು ಆದ್ಮೇಲೆ ಒಂದು ಸಣ್ಣ ಗ್ಯಾಪ್ ಆಯಿತು, ಒಂದೆರಡು ಸಿನಿಮಾಗಳು ಕಮಿಟ್ ಆಗಿದ್ದೆ, ಆ ಸಿನಿಮಾಗಳು ತುಂಬ ಡಿಲೇ ಆಯಿತು. ಅದ್ರ ಮಧ್ಯ ಕತೆಗಳನ್ನ ಕೇಳಬೇಕಾದ್ರೆ ತುಂಬ ಇಂಟ್ರೆಸ್ಟಿಂಗ್ ಕತೆ ಅನಿಸಿದ್ದು. ಶ್ರೀಧರ್ ಅವರು ಬಂದು ಕತೆ ಹೇಳಿದಾಗ 20 ಡೇಸಲ್ಲಿ ಮುಗಿದೋಗ್ಬಿಡುತ್ತೆ ಬ್ರೋ ಅಂದಿದ್ರು. ಅದು 2 ವರ್ಷ ಆಯ್ತು ಇವಾಗ ಬಿಕಾಸ್ ಆಫ್ ದ ಲಾಕ್ಡೌನ್ಸ್. ಬಟ್ ಈ 2 ಬಟ್ ಇಷ್ಟು ದಿನಗಳು ಕೂಡ ಪ್ರತಿಯೊಬ್ಬರು ಫಸ್ಟ್ ಡೇ 1 ಯಾರ್ಯಾರು ಶುರು ಮಾಡಿದ್ವಿ ಕೆಲಸ ಮಾಡಲಿಕ್ಕೆ, ಎಲ್ಲರೂ ಕೂಡ ಕನೆಕ್ಟೆಡ್ ಆಗಿ ಇದ್ದೀವಿ. ಆದಿ ಅನ್ನುವಂಥ ಒಂದು ಪಾತ್ರನ ನಾನು ಇಲ್ಲಿ ಮಾಡ್ತಾ ಇದ್ದೀನಿ. ಗುಲ್ಟೋಲಿ ಮಾಡಿದಂಥ ಪಾತ್ರಕ್ಕಿಂತ ವಿಭಿನ್ನವಾದಂಥ ಪಾತ್ರ, ತುಂಬ ಒಳ್ಳೆ ಮೌಲ್ಯಗಳನ್ನು ಹೇಳಿಕೊಟ್ಟು ಬೆಳೆಸಿರ್ತಾರೆ. ಈ ಆದಿ ಅನ್ನುವಂಥ ಪಾತ್ರದ ತಂದೆ ಒಬ್ಬ ದೈಹಿಕ ಶಿಕ್ಷಕರಾಗಿರ್ತಾರೆ. ಇವನು ಒಬ್ಬ ಬಾಕ್ಸರ್, ಬಾಕ್ಸಿಂಗಲ್ಲಿ ಸಾಧನೆಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿರುವಂಥ ಒಬ್ಬ ವ್ಯಕ್ತಿ, ತುಂಬ ಒಳ್ಳೆ ಮೌಲ್ಯಗಳನ್ನ ಇಟ್ಕೊಂಡಿರುವಂಥ ವ್ಯಕ್ತಿ, ಯಾವುದೇ ಗೋಜುಲುಗಳಿಗೆ ಹೋಗ್ದಂಥ ವ್ಯಕ್ತಿ. ಅವನ ಒಂದು ಜೀವನದಲ್ಲಿ ಒಂದು ಸನ್ನಿವೇಶ ನಡೆಯುತ್ತೆ. ಆ ಒಂದು ಸನ್ನಿವೇಶದಲ್ಲಿ ತುಂಬ ಇಷ್ಟಪಟ್ಟಂಥ ಸ್ಪೋರ್ಟ್ಸಾ, ಬಾಕ್ಸಿಂಗಾ, ಇಲ್ಲ ತುಂಬ ಇಷ್ಟಪಟ್ಟಿರುವಂಥ ವ್ಯಕ್ತಿನ ಅನ್ನುವಂಥ ಒಂದು ಸಂದರ್ಭ ಬರುತ್ತೆ. ಆ ಚಾಯ್ಸಿಗೆ ಬಂದು ನಿಂತ್ಕೋತಾನೆ, ಅವನು ಯಾವ ಎಕ್ಸ್ಟೆಂಟ್ಗೆ ಹೋಗ್ತಾನೆ ತನ್ನ ಒಂದು ಇಷ್ಟದ ವ್ಯಕ್ತಿಯನ್ನು ಉಳಿಸ್ಕೊಳ್ಳಿಕ್ಕೆ ಅನ್ನೋದು ಈ ಕಥೆಯಲ್ಲಿ ನನ್ನ ಪಾತ್ರ. ಒಂದು ಸೆನ್ಸಿಬಲ್ ಟೆಂಪರ್ಮೆಂಟ್ ಇರುತ್ತೆ ಅವನಿಗೆ, ತುಂಬ ಕೋಪಿಷ್ಟ ಅಲ್ಲ, ತುಂಬ ಸೆನ್ಸಿಬಲ್ ಆಗಿರುತ್ತೆ ಕೋಪನೂ ಕೂಡ. ಚೆನ್ನಾಗಿತ್ತು. ಐಶಾನಿಯವರು ಒಟ್ಟಿಗೆ ಕೆಲಸ ಮಾಡಿದ್ದು ನಾವೆಲ್ಲ ಅಂದರೆ ಇವರ ಮೊದಲನೇ ಸಿನಿಮಾ ಬಂದಾಗ ನಾವೆಲ್ಲ ಫ್ಯಾನ್ ಬಾಯ್ ಥರ ನಿಂತ್ಕೊಂಡು ತುಂಬ ಚೆನ್ನಾಗಿದ್ದಾರೆ, ತುಂಬ ವಾಯ್ಸ್ ತುಂಬ ಚೆನ್ನಾಗಿದೆ, ತುಂಬ ಕ್ಯೂಟ್ ಆಗಿದ್ದಾರೆ ಅಂದ್ಕೊಂಡು ಆ ಥರ ಫ್ಯಾನ್ ಬಾಯ್ ಥರ ಇದ್ದವರು, ಅವರೊಟ್ಟಿಗೆ ಕೆಲಸ ಮಾಡ್ತಿರ್ಬೇಕಾದ್ರೆ ತುಂಬ ಖುಷಿ ಇತ್ತು. ಆ್ಯಂಡ್ ವೆರಿ ಸಪೋರ್ಟಿವ್ ಕೋಸ್ಟಾರ್. ಆ್ಯಂಡ್ ಯಶ್ ಶೆಟ್ಟಿ ಅವರು ನನಗೆ ಈ ಮುಂಚೆನೂ ಪರಿಚಯ, ನಮ್ಮ ಒಂದು ಮ್ಯೂಚುವಲ್ ಫ್ರೆಂಡಿಂದ. ಇದು ಯಶ್ ಶೆಟ್ಟಿ ಅವ್ರ ಜೊತೆಗೆ ನನ್ನ ಮೊದಲನೇ ಸಿನಿಮಾ, ಒಟ್ಟಿಗೆ ಸ್ಕ್ರೀನ್ ಶೇರ್ ಮಾಡಿದ್ದು. ಆ್ಯಂಡ್ ಸಿದ್ದು ಮೂಲಿಮನಿ ಅವರು ಕೂಡ ನಮ್ಗೆ ಮುಂಚೆಯಿಂದ ಪರಿಚಯ ಇಲ್ಲಿ, ಹಲವರು ನಾವು ಪರಿಚಯಸ್ತಿದ್ದೀವಿ ಅಂದರೆ ಆ್ಯಕ್ಟರ್ಸ್ ಇದರಲ್ಲಿ. ಆ್ಯಂಡ್ ಅಣ್ಣ ನಮ್ಮ ಗುಲ್ಟು ಸಿನಿಮಾ ಮಾಡಬೇಕಾದ್ರೆ ನಮ್ಮ ಹತ್ರ ಯಾರು ನಿರ್ಮಾಪಕರು ಇರಲಿಲ್ಲ. ಆ ಟೈಮಲ್ಲಿ ನಮಗೆ ಸ್ಟುಡಿಯೋಲ್ಲಿ ಏನೂ ಚಾರ್ಜಸ್ನ ತೊಗೊಳ್ಳದೆ ಒಂದು ಟ್ರೈಲರ್ನ ಮಾಡಿಕೊಟ್ಟಿದ್ರು. ಅದಾದಮೇಲೆ ಮತ್ತೆ ಈ ಸಿನಿಮಾದಲ್ಲಿ ಜೊತೆ ಆದ್ವಿ. ಅವರು ಅಷ್ಟು ಸೀನಿಯರ್ ಆ್ಯಕ್ಟರ್ ಆಗಿದ್ದರೂ ಕೂಡ ಯಾವತ್ತೂ ನಮ್ಗೆ ಆ ಫೀಲ್ ಕೊಡಲೇ ಇಲ್ಲ, ಒಬ್ಬ ಗೆಳೆಯನ ಥರ ಇರೋರು, ಹೆಗಲ ಮೇಲೆ ಕೈ ಹಾಕೊಂಡು ಮಾತಾಡಿಸ್ಕೊಂಡು. ತುಂಬ ತಂಡ ಎಲ್ಲರೂ ಕೂಡ ತಂಡದಲ್ಲಿ ಎಲ್ಲರೂ ಕೂಡ ನಾವು ಗೆಳೆಯರ ಥರನೇ ಕೆಲಸ ಮಾಡಿದ್ದೀವಿ. ಪ್ರಸ್ತುತ ಒಂದು ಈ ಒಂದು ಸಿಚುವೇಶನ್ ಒಂದು 2 ವರ್ಷ ಆಗಿದ್ದರೂ ಕೂಡ ಟೈಮ್ ಲೈನ್ ಇಷ್ಟು ಎಳೆದಿದ್ರು ಕೂಡ ಇವತ್ತು ಕೂಡ ತುಂಬ ಪ್ರಸ್ತುತ ಅನಿಸುತ್ತೆ ವಿಷಯ. ಒಂದು ಸನ್ನಿವೇಶ ಏನು ನಡೆಯುತ್ತೆ ಅದರಿಂದ ಹಲವರ ಜೀವನ ಹೇಗೆ ಡಿಸ್ಟರ್ಬ್ ಆಗುತ್ತೆ, ನಾವು ಯಾವುದೋ ಒಂದು ಸನ್ನಿವೇಶದಲ್ಲಿ ಹಲವರ ಜೀವನ ಇಂಟರ್ಲಿಂಕ್ ಆಗಿರುತ್ತೆ. ಸೊ ಆ ಒಂದು ಕತೆ ಇಂಟ್ರೆಸ್ಟಿಂಗ್ ಆಗಿ ಒಂದು ಸ್ಟೋರಿ ಟೆಲ್ಲಿಂಗ್ನ ಇಟ್ಕೊಂಡು ಈ ಒಂದು ಕತೆನ ಹೇಳಿಕೊಟ್ಟಿದ್ದಾರೆ ಶ್ರೀಧರ್ ಅವರು. ಮೊದಲನೇ ಸರಿ ನಿರ್ದೇಶನ ಮಾಡ್ತಾಯಿದ್ರು, ನಮಗೆ ಯಾವತ್ತೂ ಹಂಗೆ ಅನಿಸ್ಲಿಲ್ಲ. ತುಂಬ ಒಳ್ಳೆ ಪ್ರಿಪ್ರೇಷನ್ ಜೊತೆಗೆ ಸಿನಿಮಾನ ಮಾಡಿದ್ದಾರೆ. ಆ್ಯಂಡ್ ಬಕ್ಕೇಶ್ ಅವರು ಮತ್ತು ಕಾರ್ತಿಕ್ ಅವರು ರೀಸೆಂಟಾಗಿ 7ನೇ ತಾರೀಕು ನಾವು ಒಂದು ಹಾಡನ್ನ ರಿಲೀಸ್ ಮಾಡಿದ್ವಿ ಮಾತು ಮಾತಲ್ಲಿ ಅಂತ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು. ಗೌಸ್ಫೀರ್ ಅವರು ಅದಕ್ಕೆ ಸಾಹಿತ್ಯ ಬರೆದಿದ್ದಾರೆ. ಆ್ಯಂಡ್ ವಿಜಯ್ ಪ್ರಕಾಶ್ ಅವರು ಹಾಡಿದ್ದಾರೆ. ಸೊ ಸಾಂಗ್ಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು. ಆ್ಯಂಡ್ ಕೀರ್ತನ್ ಪೂಜಾರಿ ಅಂತ ನಮ್ಮ DOP ಸಿನಿಮಾಟೋಗ್ರಾಫರು, ನಮಗೆ ಇರುವಂಥ ಕನ್ಸ್ಟ್ರೈನಲ್ಲಿ ಇರುವಂಥ ಟೈಮ್ ಲಿಮಿಟಲ್ಲಿ ತುಂಬ ಅದ್ಭುತವಾಗಿ ನಮಗೆ ಕೆಲಸ ಮಾಡಿಕೊಟ್ರು. ನಾವು ನಮ್ಮ ಕೆಲಸ ಆಗಿದೆ ಅಂದ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನಮ್ಮ ಸಾಂಗ್ನ ನೋಡಿದ್ರೆ ಮತ್ತು ಮುಂದೆ ಸಿನಿಮಾನ ನೋಡಿದ್ರೆ ಬಹುಶಃ ಒಂದು ನಂಬಿಕೆ ಇದೆ, ನಮಗೆ ಕಾನ್ಫಿಡೆನ್ಸ್ ಇದೆ, ಚೆನ್ನಾಗಿದೆ ವಿಷುವಲ್ಸ್ ಅನ್ನುವಂಥದ್ದು. ಆಲ್ರೆಡಿ ಡಬ್ಬಿಂಗಲ್ಲಿ ನೋಡಿದಾಗ ಕರಿಸುಬು ಸರ್ ಆಗಲಿ ಅವರು ಕೂಡ ಎಕ್ಸ್ಪ್ರೆಸ್ ಮಾಡ್ಕೊಂಡ್ರು ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿ ಬಂದಿದೆ ಅಂತ. ನಮ್ಮ ಒಂದು ಪ್ರಾಮಾಣಿಕ ಪ್ರಯತ್ನ ಅಂತೂ ನಾವು ಮಾಡಿದ್ದೀವಿ ಎಲ್ಲರೂ, ಆ್ಯಕ್ಟರ್ಸ್ ಆಗಿರಲಿ, ಟೆಕ್ನಿಷಿಯನ್ಸ್ ಆಗಿರಲಿ, ಆ್ಯಂಡ್ ಈವನ್ ಲೇಬರ್ ಡಿಪಾರ್ಟ್ಮೆಂಟಿಂದ ಆಗಿರಲಿ, ಎಲ್ಲರೂ ಕೂಡ ತುಂಬ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀವಿ. ಐ ಹೋಪ್ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಿರ್ಮಾಪಕರು ಹೊಸಬ್ರಾಗಿದ್ದರು, ಮಾತಾಡೋಕೆ ಬರಲ್ಲ ಅಂತ ತುಂಬ ಚೆನ್ನಾಗಿ ಮಾತಾಡೋರು. ಇವರು ಸಿನಿಮಾನು ಕೂಡ ಅಷ್ಟೇ, ಎಲ್ಲರ ಜೊತೆ ನಿಂತ್ಕೊಂಡು ತುಂಬ ಚೆನ್ನಾಗಿ ಸಿನಿಮಾನ ಮಾಡಿದ್ದಾರೆ. ಇನ್ನಷ್ಟು ಸಿನಿಮಾಗಳು ಮಾಡೋ ಶಕ್ತಿ ಅವ್ರಿಗೆ ಸಿಗಲಿ. ಆ್ಯಂಡ್ ನಮ್ಮ ನಿತೇಶ್ ಅವರು ಒಂದು ಪಾತ್ರ ಮಾಡಿದ್ದಾರೆ, ಅವರು ಕೂಡ ಮಾತಾಡ್ತಾರೆ. ಆ್ಯಂಡ್ ಸಿದ್ದು ಮೂಲಿಮನಿ ಅವರ ಕ್ಯಾರೆಕ್ಟ್ರು ಇಲ್ಲಿ ಇನ್ನೊಂದು ನನಗೆ ವಿಶೇಷ ಅನಿಸಿದ್ದೇನು ಅಂದರೆ, ಐಶಾನಿ ಅವ್ರನ್ನ ಈ ಮುಂಚೆ ಏನು ನೋಡಿದ್ದೀವಿ ನಾವು ಆ ಥರ ಇಲ್ಲಿ ಪಾತ್ರ ಇಲ್ಲ, ಇವ್ರು ಬೇರೆ ಥರನೇ ಕಾಣಿಸ್ತಾರೆ. ಐಶಾನಿಯವರು ಬೇರೆ ಥರ ಅನಿಸ್ತಾರೆ, ಇಲ್ಲಿ ಒಂಥರ ವಿಭಿನ್ನವಾಗಿ ನಿಭಾಯಿಸಿದ್ದಾರೆ. ಅವ್ರ ಪಾತ್ರ ನೋಡ್ತಾರೆ ನಮಗೆ ಖುಷಿ ಆಗ್ತಾಯಿತ್ತು, ಇಲ್ಲಿ ಬೇರೆ ಥರ ಕಾಣಿಸ್ತಾ ಇದ್ದಾರೆ. ಆ್ಯಂಡ್ ಆರ್ಕ್ ಕ್ಯಾರೆಕ್ಟರ್ ಆರ್ಕ್ ಕೂಡ ಎಲ್ಲ ಕ್ಯಾರೆಕ್ಟರ್ ಆರ್ಕ್ ಕೂಡ ತುಂಬ ನೀಟಾಗಿದೆ.
ಪ್ರತಿಯೊಂದು ಪಾತ್ರ ಪ್ರತಿಯೊಂದು ಡಿಪಾರ್ಟ್ಮೆಂಟು ಎಲ್ಲಿಗೂ ಕೂಡ ವಿತ್ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀವಿ. ಐ ಹೋಪ್ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ನಮ್ಮ ಕೆಲಸ ಮುಗಿದಿದೆ, ಇದ್ರ ಜೊತೆಗೆ ಮಾಧ್ಯಮದ ಒಂದು ಸಪೋರ್ಟ್ ಸಿಕ್ಕರೆ ಇನ್ನೂ ಚೆನ್ನಾಗಿ ನಾವು ರೀಚ್ ಮಾಡ್ಬೋದು ಎಲ್ರಿಗೂ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.